ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ದೇಹದಿಂದ ಹೊರಬಂದ ಆತ್ಮದ ಮುಂದಿನ ಪ್ರಯಾಣ ಯಾವ ರೀತಿ ಇರುತ್ತದೆ ಎನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಸಹಜವಾಗಿಯೇ ಕಾಡುತ್ತದೆ ಗರುಡ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆತನಕ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಗರುಡ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಆತ್ಮವು ಸತ್ಕರ್ಮಗಳನ್ನು ಮಾಡಿದ್ದರೆ ಅಂತಹ ಆತ್ಮಗಳನ್ನು ಯಾವುದೇ ಕಷ್ಟಗಳನ್ನು ನೀಡದೆ ಹೂವಿನ ಮೇಲೆ ನಡೆಸಿದಂತೆ ನಡೆಸಿ ಯಮರಾಜನ ಮುಂದೆ ಯಮಕಿಂಕರರು ತಂದು ನಿಲ್ಲಿಸುತ್ತಾರೆ ಆದರೆ ಆತ್ಮವು ಪಾಪ ಕರ್ಮಗಳನ್ನು ಮಾಡಿದ್ದರೆ ಅಂತಹ ಆತ್ಮಗಳನ್ನು ಯಮಕಿಂಕರರು ಕಿಂಕರರು ತಾವು ತಂದಿರುವ ಪಾಶವನ್ನು ಕುತ್ತಿಗೆಗೆ ಹಾಕಿ ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾರೆ ದಾರಿ ಮಧ್ಯದಲ್ಲಿ ದನಿವು ಬಾಯಾರಿಕೆಯಾಗಿ ಕಾಡಿ ಬೇಡಿದರೂ ಸಹ ಯಾವುದೇ ಅನುಕಂಪವನ್ನು ತೋರಿಸದೆ ತಮ್ಮ ಚಾಟಿಯಲ್ಲಿ ಒಡೆದು ಎಳೆದುಕೊಂಡು ಹೋಗುತ್ತಾರಂತೆ ಹಾಗೆ ಹೋಗುವಾಗ ಯಮಲೋಕದಲ್ಲಿ ಅವರಿಗೆ ನೀಡಲಿರುವ ಶಿಕ್ಷೆಗಳ ಬಗ್ಗೆ ಹೇಳಿ ಮತ್ತಷ್ಟು ಭಯ ಹುಟ್ಟಿಸುತ್ತಾರಂತೆ ಪಾಪಿ ಆತ್ಮಗಳು ತಾವು ಜೀವಂತವಾಗಿ ಇರುವಾಗ ಮಾಡಿರುವಂತಹ ಪಾಪ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕೊರಗುತ್ತದೆಯಂತೆ ಉರಿಯುವ ಬೆಂಕಿ ಇರುವ ನೆಲದ ಮೇಲೆ ನಡೆಸಿಕೊಂಡು ಹೋಗುತ್ತಾರಂತೆ ಕೊಳೆತ ಮಾಂಸ ರಕ್ತ ತುಂಬಿರುವ ನದಿಯನ್ನು ದಾಟುವಾಗ ಭೂಮಿಯ ಮೇಲೆ ಇರುವ ನದಿಯಲ್ಲಿ ಇರುವುದಕ್ಕಿಂತಲೂ ಭಯಾನಕವಾದ ಜೀವಿಗಳು ಆ ಆತ್ಮಗಳಿಗೆ ಚಿತ್ರ ಹಿಂಸೆಯನ್ನು ನೀಡುತ್ತದೆಯಂತೆ ತಾವು ಮಾಡಿರುವ ಪಾಪ ಕರ್ಮಗಳನ್ನು ನೆನೆದು ಪಾಪಿ ಆತ್ಮ ಭಯಭೀತವಾಗಿ ಚೀರಾಡುತ್ತದೆಯಂತೆ ನಂತರ ಯಮರಾಜನ ಎದುರಲ್ಲಿ ಆ ಪಾಪಿ ಆತ್ಮದ ಪಾಪ ಪುಣ್ಯದ ಲೆಕ್ಕಾಚಾರ ಮಾಡಿ ಪುನಃ ಆ ಆತ್ಮವನ್ನು ತನ್ನ ಮನೆಗೆ ಕಳುಹಿಸಿಕೊಡುತ್ತಾರಂತೆ ಅವರ ಪರಿವಾರದವರು ಶ್ರಾದ್ದ ಕಾರ್ಯಗಳ ಜೊತೆಗೆ ಪಿಂಡ ಪ್ರದಾನವನ್ನು ಸರಿಯಾದ ಕ್ರಮದಲ್ಲಿ ನೆರವೇರಿಸದಿದ್ದರೆ ಅಂತಹ ಆತ್ಮಗಳಿಗೆ ಶಾಂತಿ ಸಿಗದೆ ಇತ್ತ ಭೂಮಿಯಲ್ಲೂ ಇರದೆ ಸ್ವರ್ಗ ನರಕಕ್ಕೂ ಹೋಗದೆ ಅರಣ್ಯ ಪ್ರದೇಶಗಳು ನಿರ್ಜನ ಪ್ರದೇಶಗಳು ಅಥವಾ ನದಿ ತೀರದಲ್ಲಿ ತಿರುಗಾಡುತ್ತಾ ಅಲೆದಾಡುತ್ತಾ ಇರುತ್ತದೆಯಂತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು